ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಟಿಟಿಯ ಪ್ರಥಮ ಪತ್ರಿಕೆ ಒಂದರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅದರ ಕೀ ಆನ್ಸರನ್ನು ಡಿಸ್ಕಸ್ ಮಾಡೋಣ. ನನ್ನ ವಿಡಿಯೋಸ್ ನಿಮಗೆ ರೀಚ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನನ್ನ ಮೋರ್ ಅಪ್ಡೇಟ್ಸ್ ನಿಮಗೆ ರೀಚ್ ಆಗುತ್ತೆ. ಕ್ವೆಶನ್ ನಂಬರ್ ಒಂದು ನೋಡೋಣ. ಇವುಗಳಲ್ಲಿ ಮಗುವಿನ ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ ಯಾವುದು ಅಂತ ನೋಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3, ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದೆ ಒಟ್ಟಾರೆ ಬದಲಾವಣೆಗಳು. ಇದಕ್ಕೆ ಸರಿಯಾದ ಆಪ್ಷನ್ಸ್ 3. ಕ್ವೆಶನ್ ನಂಬರ್ 62 ನೋಡೋಣ. ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದು ಸೂಚಿಸುವ ತತ್ವ ಯಾವುದು ಅಂತ ಕೇಳಿದೆ. ವಿಕಾಸವು ನಿರಂತರತೆಯ ತತ್ವ. ಆಪ್ಷನ್ಸ್ 1 ಈಸ್ ಕರೆಕ್ಟ್. ಕ್ವೆಶನ್ ನಂಬರ್ 63 ನೋಡೋಣ. ತನ್ನೊಂದಿಗೆ ಮತ್ತು ಇತರರೊಂದಿಗೆ ಬೆರೆಯುವ ಒಂದು ಮಗುವಿನ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ ಅಂದರೆ ಸೋಷಿಯಲೈಜೇಷನ್ ಅಥವಾ ಸಮಾಜೀಕರಣ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಕ್ವೆಶನ್ ನಂಬರ್ 64 ನಾವು ನೋಡಿದರೆ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥ, ಅದರ ಅರ್ಥ ಏನಂದರೆ ಆಪ್ಷನ್ಸ್ 4 ಇಸ್ ಕರೆಕ್ಟ್. ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದೇ ನಾವು ಏನಂತ ಕರಿತೀವಿ ಅಂದರೆ ಸಾಮಾಜೀಕರಣ ಅಥವಾ ಸೋಷಿಯಲೈಜೇಷನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಕ್ವೆಶನ್ ನಂಬರ್ 65 ನೋಡಬೇಕಾದ್ರೆ ವೈಗೋಟ್ಸ್ಕಿ ಅವರ ಪ್ರಕಾರ ಕಲುವಿನ ಪ್ರಕ್ರಿಯೆಯಲ್ಲಿ ಏನ ಆಪ್ಷನ್ಸ್ 1 ಇದು ಕರೆಕ್ಟ್. ಭಾಷೆಯ ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸುತ್ತದೆ. ಅದು ವೈಗೋಟ್ಸ್ಕಿ ಅವರ ಪ್ರಕಾರ ಕಲುವಿನ ಪ್ರಕ್ರಿಯೆಯಲ್ಲಿ ಇದು ಆಗುತ್ತೆ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಕ್ವೆಶನ್ ನಂಬರ್ 66 ನಾವು ನೋಡಿದ್ರೆ ಪ್ರಗತಿಶೀಲ ತರಗತಿಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇರಣೆಗೊಳಿಸುವುದು. ಆಪ್ಷನ್ಸ್ 2 ಇಸ್ ಕರೆಕ್ಟ್. ಕಲುವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಲು. ಕ್ವೆಶನ್ ನಂಬರ್ 67 ನೋಡೋಣ. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಬದಲಿಸಬಹುದಾದ ವೇಳಾಪಟ್ಟಿ ಮತ್ತು ತರಗತಿ ಸಿದ್ಧತೆಗಳು. ಇದು ಪ್ರಮುಖ ಲಕ್ಷಣ. 68ನೇ ಕ್ವೆಶನ್ ನೋಡಿದರೆ ಇತರೆ ಜನರನ್ನು ಅರ್ಥ ಮಾಡಿಕೊಳ್ಳುವ, ಅವರ ಅಭಿಪ್ರೇರಣೆಗಳನ್ನು ಉದ್ದೇಶಗಳನ್ನು ಗುರುತಿಸುವ ಮತ್ತು ಅವರೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ ಅಂದರೆ ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2. 69ನೇ ಕ್ವೆಶನ್ ನಾವು ನೋಡಿದರೆ ಕಲಿಕಾರ್ಥಿಗಳಲ್ಲಿನ ವ್ಯಕ್ತಿ ಭಿನ್ನತೆಗಳ ಸೂಕ್ತ ಜ್ಞಾನವು ಶಿಕ್ಷಕನಿಗೆ ತನ್ನ ಬೋಧನಾ ವಿಧಾನಗಳನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಲಿಕಾರ್ಥಿಗಳಲ್ಲಿ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಅದರ ಜ್ಞಾನ ಇದ್ದವು ಅಂದರೆ ಅದಕ್ಕೆ ಅವ್ರಿಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಟೀಚರ್ಸ್ಗೆ ಅಂದರೆ ಅವರ ಬೋಧನಾ ವಿಧಾನಗಳನ್ನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕ್ವೆಶನ್ ನಂಬರ್ 70 ನಾವು ನೋಡೋಣ. ಸಾಮರ್ಥ್ಯಾಧಾರಿತ ಗುಂಪನ್ನು ಮಾಡುವುದು ಮತ್ತು ಪಠ್ಯಕ್ರಮವನ್ನು ತರಗತಿಯ ವಿದ್ಯಾರ್ಥಿಗಳಿಗೆ ಹೊಂದಿಸಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ ಏನಪ್ಪ ಅಂದರೆ ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆಗೊಳಿಸಬಹುದು. ಇಂಡಿವಿಜುವಲ್ ಡಿಫ್ರೆನ್ಸಸ್ ಇಂಡದ ಇಂಡಿವಿಜುವಲ್ ಏನೇನು ಡಿಸಾಬಿಲಿಟಿ ಇರ್ತದೆ ಅವುಗಳನ್ನು ಕಡಿಮೆಗೊಳಿಸ್ಬೋದು. 71ನೇ ಕ್ವೆಶನ್ಸ್ ನಾವು ನೋಡಿದ್ರೆ ಲಿಂಗ ಪಕ್ಷಪಾತವನ್ನು ತರಗತಿಗಳಲ್ಲಿ ಕಡಿಮೆಗೊಳಿಸುವ ಒಂದು ಕ್ರಮ ಯಾವುದಂದರೆ ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯಗಳನ್ನು ನೀಡುವುದರಿಂದ ಜೆಂಡರ್ ಬಯಾಸ್ನ ನಾವು ಏನು ಮಾಡ್ಬೋದು ಅಂದರೆ ಕಡಿಮೆ ಮಾಡ್ಬೋದು. ಲಿಂಗ ಪಕ್ಷಪಾತವನ್ನು ನಾವು ಕಡಿಮೆಗೊಳಿಸ್ಬೋದು. ಕ್ವೆಶನ್ ನಂಬರ್ 72 ನೋಡಿದರೆ ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ ಯಾವುದಪ್ಪ ಅಂದರೆ ಉನ್ನತ ಕಲಿಕೆಯಲ್ಲಿ ಉತ್ತೇಜಿಸುವುದೇ ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ. ಕ್ವೆಶನ್ ನಂಬರ್ 73 ನೋಡೋಣ. ಅಪೇಕ್ಷಿತ ಕಲಿಕೆಯ ಗುರಿಗಳೆಡೆಗಿನ ವಿದ್ಯಾರ್ಥಿಗಳ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ಶಿಕ್ಷಕರು ಮೌಲ್ಯಾಂಕನ ಮಾಡಬೇಕಾದ ಅಂಶ ಯಾವುದು ಅಂದರೆ ಆಪ್ಷನ್ಸ್ 3 ಈಸ್ ಕರೆಕ್ಟ್. ಕಲುವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಅಂತ ಆಪ್ಷನ್ಸ್ 3 ಈಸ್ ಕರೆಕ್ಟ್. ಕ್ವೆಶನ್ ನಂಬರ್ 74 ಕಲಿಕೆಗಾಗಿ ಮೌಲ್ಯಾಂಕನ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ದಲ್ಲಿನ ಪ್ರಮುಖ ಕೇಂದ್ರೀಕೃತ ಅಂಶ ಯಾವುದಂದರೆ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನು ಉತ್ತಮಪಡಿಸುವುದೇ ಇದರ ಪ್ರಮುಖ ಕೇಂದ್ರಿತ ಅಂಶ. ಕ್ವೆಶನ್ ನಂಬರ್ 75 ನೋಡೋಣ. ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುವುದೇ ಶಾಲಾ ಆಧಾರಿತ ಮೌಲ್ಯಾಂಕನ. 76ನೇ ಕ್ವೆಶನ್ಸ್ ನಾವು ನೋಡಿದರೆ ಕಲ್ಪನೆಗಳು, ವಸ್ತುಗಳು ಅಥವಾ ಸಮಸ್ಯೆಗೆ ಪರಿಹಾರಗಳನ್ನು ನವೀನವಾಗಿ, ಸೂಕ್ತವಾಗಿ ಮತ್ತು ಉಪಯುಕ್ತವಾಗುವಂತೆ ಉತ್ಪನ್ನಗೊಳಿಸುವ ಒಂದು ಮಗುವಿನ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ ಅಂದರೆ ಕ್ರಿಯಾಶೀಲತೆ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಆಪ್ಷನ್ 2 ಈಸ್ ಕರೆಕ್ಟ್. ಕ್ವೆಶನ್ ನಂಬರ್ 77 ನೋಡಿದರೆ ಒಗ್ಗೊಳ್ಳುವ ಶಿಕ್ಷಣದ ಹಿಂದಿರುವ ತಾರ್ಕಿಕತೆ. ಇದಕ್ಕೆ ಆಪ್ಷನ್ಸ್ 3 ಇಸ್ ಕರೆಕ್ಟ್. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ತರಗತಿಗಳಲ್ಲಿ ಇತರೆ ಮಕ್ಕಳಿಂದ ಬೇರ್ಪಡಿಸದೇ ಇರುವುದು.
ಕ್ವಶನ್ ನಂಬರ್ 78 ನೋಡಿದರೆ ಡಿಸ್ಲೆಕ್ಷಿಯಾ ಈ ಪದವು ಸಂಬಂಧ ಹೊಂದಿರುವುದು ಯಾವುದಕ್ಕಂದರೆ ಓದುವಿಕೆಯ ಅಸ್ತಿತ್ವತೆ ಅಂತಂದು ಹೇಳ್ಬಿಡ್ತೀವಿ. ಗಣಿತ ಅಂದರೆ ಡಿಸ್ ಕ್ಯಾಲ್ಕುಲಿಯಾ ಅಂತಂದು ಹೇಳ್ಬಿಡ್ತೇವೆ ಕರಿತೀವಿ. ಬರವಣಿಗೆ ಅಂದರೆ ಡಿಸ್ಗ್ರಾಫಿಯಾ ಅಂತಂದು ಹೇಳ್ಬಿಟ್ಟು ನೋಡ್ತೀವಿ. 79ನೇ ಕ್ವಶನ್ಸ್ ನಾವು ನೋಡಿದರೆ ಪ್ರತಿಭಾನ್ವಿತ ಮಕ್ಕಳ ಒಂದು ಲಕ್ಷಣ ಏನಪ್ಪ ಅಂದರೆ ತೀರ್ಮಾನಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತಾರೆ. ಇದು ಪ್ರತಿಭಾನ್ವಿತ ಮಕ್ಕಳ ಒಂದು ಲಕ್ಷಣ. ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಗೆ ಆಲೋಚನೆಯು ಮಾನಸಿಕ ಸಮಸ್ಯೆಗಳನ್ನು ಬಿಡಿಸಲು ಮಗು ಮುನ್ನಡೆಸುತ್ತದೆ. ಆಪ್ಷನ್ ಟು ಈಸ್ ಕರೆಕ್ಟ್. ಕ್ವಶನ್ ನಂಬರ್ 81 ನೋಡಿದರೆ ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲೋಚಿಸುವ ಮತ್ತು ಕಲಿಯುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತದೆ. ಇದರ ಸೂಚಕ ಏನಪ್ಪ ಅಂದರೆ ಆ ಮಗು ಏನು ಮಾಡುತ್ತಂದ್ರೆ 81ನೇದಕ್ಕೆ ಆಪ್ಷನ್ಸ್ 1 ಈಸ್ ಕರೆಕ್ಟ್. ಚಿತ್ರಗಳನ್ನು ನೋಡಿ ಕಥೆಗಳನ್ನು ಹೇಳುವುದೇ ಇದು ಒಂದು ನಿರ್ದಿಷ್ಟ ಹಂತದಲ್ಲಿ ಮಗು ಆಲೋಚಿಸುವ ಶಕ್ತಿ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತದೆ. ಕ್ವಶನ್ ನಂಬರ್ 82 ನಾವು ನೋಡಿದರೆ ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನು ಪ್ರಭಾವಿಸುವ ಒಂದು ಅಂಶವಾದಂದರೆ ಆಕಾಂಕ್ಷೆ ಮತ್ತು ಅಭಿಪ್ರೇರಣೆಯ ಮಟ್ಟ. ಕ್ವಶನ್ ನಂಬರ್ 83 ನೋಡಿದರೆ ಕಲಿಕೆಯಿಂದಾಗುವ ವರ್ತನೆಯಲ್ಲಿನ ಬದಲಾವಣೆಗಳೇ ಸಾಪೇಕ್ಷವಾಗಿ ಶಾಶ್ವತವಾಗಿರುತ್ತವೆ ಅಂತಂದು ಹೇಳ್ಬಿಡ್ತಾನೆ. ಅದು ಕಂಪ್ಲೀಟ್ ಅಲ್ಲ, ಸಾಪೇಕ್ಷವಾಗಿ ಶಾಶ್ವತವಾಗಿರುತ್ತವೆ ಅಂತಂದೇಳಿ. 84ನೇ ಕ್ವಶನ್ಸ್ ನೋಡಿದರೆ ಒಂದು ಮಗು ಸಮಸ್ಯಾ ಪರಿಹಾರ ಕ್ರಮದಿಂದ ಪರಿಕಲ್ಪನೆ ಒಂದನ್ನು ಕಲಿಯಲು ಪ್ರೇರಣೆಗೊಂಡಿದೆ. ಇಲ್ಲಿ ಮಗುವಿನ ಕಲಿಕೆಯ ಮೊದಲನ ಹಂತ ಯಾವುದು ಅಂದರೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು. ಆಪ್ಷನ್ಸ್ 3 ಈಸ್ ಕರೆಕ್ಟ್. ಆಪ್ಷನ್ಸ್ 3 ಈಸ್ ಕರೆಕ್ಟ್. ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು. ಕ್ವಶನ್ ನಂಬರ್ 85 ನೋಡಿದರೆ ಮಕ್ಕಳು ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಯುವುದು. ಇದಕ್ಕೆ ಆಪ್ಷನ್ಸ್ 4 ಈಸ್ ಕರೆಕ್ಟ್. ಕಲಿಕಾ ವಿಷಯವನ್ನು ಉತ್ತಮವಾಗಿ ಆಯೋಜಿಸಿದಾಗ ಮಾತ್ರ ಮಕ್ಕಳು ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿತಾರೆ. 86ನೇ ಕ್ವಶನ್ ನೋಡಿದರೆ ಕಲುವಿನ ಸಾಮಾಜಿಕ ಸಂದರ್ಭವು ಒಳಗೊಳ್ಳುವ ಅಂಶ ಯಾವುದಂದರೆ ಜ್ಞಾನ ರಚನಾ ಪ್ರಕ್ರಿಯೆಯ ಸಾಂದರ್ಭೀಕರಣ. ಕ್ವಶನ್ ನಂಬರ್ 87 ನೋಡಿದರೆ ಅರ್ಥಪೂರ್ಣ ಕಲಿಕೆ ಉಂಟಾಗುವುದು ಯಾವಾಗಪ್ಪ ಅಂದರೆ ವೈಯಕ್ತಿಕ ಅನುಭವಗಳಿಂದ ಜ್ಞಾನ ರಚನೆಗಳಿಗೆ ಕ್ರಿಯಾಶೀಲವಾಗಿ ಸೃಷ್ಟಿಸಿದಾಗ ಮಾತ್ರ ಅರ್ಥಪೂರ್ಣ ಕಲಿಕೆ ಉಂಟಾಗುತ್ತೆ. ಕ್ವಶನ್ ನಂಬರ್ 88 ನಾವು ನೋಡಬೇಕಾದ್ರೆ ಬಾಹ್ಯ ಅಭಿಪ್ರೇರಣೆಗೆ ಒಂದು ಉದಾಹರಣೆ ಏನಪ್ಪ ಅಂದರೆ ಶಿಕ್ಷಕರು ಪ್ರತಿ ಮನೆಗೆಲಸಕ್ಕೆ ಅಂಕ ನೀಡುತ್ತಾರೆ ಎಂಬುದರಿಂದ ಒಂದು ಮಗು ಮನೆಗೆಲಸವನ್ನು ಮಾಡುವುದೇ ಅದು ಬಾಹ್ಯ ಅಭಿಪ್ರೇರಣೆಗೆ ಒಂದು ಉತ್ತಮ ಉದಾಹರಣೆ. 89ನೇ ಕ್ವಶನ್ ನಾವು ನೋಡಿದರೆ ಕಲಿಕೆಯ ಜ್ಞಾನಾತ್ಮಕ ವಿಜ್ಞಾನದ ಕೇಂದ್ರಿತ ಅಂಶ ಯಾವುದಂದರೆ ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ರಚನೆ. ಕ್ವಶನ್ ನಂಬರ್ 90 ನೋಡಿದರೆ ಕಲಿಕೆಯನ್ನು ಪ್ರಭಾವಿಸುವ ಒಂದು ವೈಯಕ್ತಿಕ ಅಂಶವೇ ಸಿದ್ಧತೆ ಮತ್ತು ಇಚ್ಛಾಶಕ್ತಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್. I'm gonna go get some more.